ಹಲೋ, ಸರ್ ಸರ್ ಏನಿಲ್ಲ, ಒಂದೇ ಒಂದು ಕ್ಲಾರಿಫಿಕೇಶನ್. ಅಕೇಶಿಯ ಮತ್ತೆ ನೀಲಗಿರಿ ಮರನೆಲ್ಲ ನಾಶ ಮಾಡ್ಬಿಡಿ ಕರ್ನಾಟಕದಲ್ಲಿ. ಬಿಲೀಫ್ ಇದೆಯಲ್ಲ ಏನೋ, ಅಕೇಶಿಯಾ ನೀಲಗಿರಿ ನೀರು ಜಾಸ್ತಿ ಕುಡಿಯುತ್ತೆ ಅಂತ. ದಟ್ ಆಲ್ಸೋ ಇಸ್ ನಾಟ್ ಪ್ರೂವನ್ ಎಸ್ ಸೈಂಟಿಫಿಕಲಿ. ಸರ್, ಯಾಕೆ ಗೊತ್ತಾ ಸರ್, ನನ್ನ ಪ್ರಕಾರ ನಾವು ನೀವು ನೀವು ಸೈಂಟಿಫಿಕ್ ಆಗಿ ಹೇಳ್ತೀರಿ. ನಮ್ಮ ಆಯತನ ಅವಾಂಭವತಿ ಅಂತ ಒಂದು ಇದೆಯಲ್ಲ, ನೀರನ್ನ ನೈದರ್ ಬಿ ಡಿಸ್ಟ್ರೈಡ್ ನಾರ್ ಕ್ರಿಯೇಟೆಡ್ ಸರ್. ಅದು ಯಾವುದು ಮರ ಎಷ್ಟು ಹೀರ್ಕೊಂಡ್ರೆ ಅಷ್ಟು ಆಕಾಶಕ್ಕೆ ಕಳಿಸ್ಲೇಬೇಕು, ನಾವು ಅಷ್ಟೇ. ಅದು ರೀಸೈಕಲಿಂಗ್ ಅಲ್ಲೇ ಸರ್, ಅದು ನೀರು ವೆರಿ ಟ್ರೂ ಚಕ್ರ. ವೆರಿ ಟ್ರೂ. ಅಲ್ಲ ಅದು ಏನಾಗಿದೆ, ಬಿಕಾಸ್ ದೀಸ್ ಆರ್ ಕಮಿಂಗ್ ಫ್ರಮ್ ಔಟ್ ಸೈಡ್, ದೇರ್ ಇಸ್ ದಿಸ್ ರಾಂಗ್ ಬಿಲೀಫ್ ಆನ್ ದೆಮ್, ಏನೋ ನಮ್ ಪ್ಲಾಂಟ್ಸ್ ಎಲ್ಲ ನಮ್ಮ ಎಕೋಸಿಸ್ಟಮ್ ನ ಹಾಳು ಮಾಡ್ತವೆ ಅಂತ. ಆಕ್ಚುಲ್ ಆಗಿ ನಾವು ನಮ್ಮ ಯೋಚನೆಯನ್ನ ಚಿಂತನೆಯನ್ನೇ ಬದಲಾಯಿಸಬೇಕಾಗಿದೆ. ನಮ್ಮ ದೇಶಕ್ಕೆ ಎಷ್ಟೇ ಪ್ಲಾಂಟ್ಸ್ ಬಂದ್ರು ಕೂಡ ನಾವು ಅದನ್ನೆಲ್ಲ ಬಯೋಡೈವರ್ಸಿಟಿ ಅಂತಲೇ ಕನ್ಸಿಡರ್ ಮಾಡಬೇಕು. ಈಗ ಇಲ್ಲಿ ವೈರುದ್ಧ ಹೇಳ್ತೀನಿ ಕೇಳಿ, ಯಾವ್ದಾದ್ರು ನಮ್ಮ ಪ್ಲಾಂಟ್ ನ ಅಮೆರಿಕದವರು ಬ್ರಿಟಿಷರ ತಗೊಂಡೋಗ್ಬಿಟ್ರೆ ನಮ್ಮ ಪ್ಲಾಂಟ್ ಕದ್ದು ಬಿಟ್ರು ಅಂತಾರೆ. ಬೇರೆ ದೇಶದಿಂದ ನಮ್ಮ ಪ್ಲಾಂಟ್ ನಮ್ದು ಬಂದ್ರೆ ಅವರೆಲ್ಲ ನಮ್ಮ ಬಯೋಡೈವರ್ಸಿಟಿ ಹಾಳು ಮಾಡ್ತಿದ್ದಾರೆ, ಅವ್ರ ಪ್ಲಾಂಟ್ಸ್ ಎಲ್ಲ ಇಲ್ಲ ಹಾಕಿ ಇನ್ವೇಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಕದಿಯೋದು ಇದು ಅಲ್ಲ, ಕಾಂಟ್ರಾಸ್ಟ್ ಇನ್ವೇಡು ಅಲ್ಲ, ಅದು ಆಕ್ಚುಲಿ ಅದು ಅಲ್ಲ. ನೇಚರೇ ಮಾಡಿಸ್ಕೊಳ್ತೀರ ಸರ್, ಎಕ್ಸಾಕ್ಟ್ಲಿ ಮನುಷ್ಯ ಕೂಡ ಎಕ್ಸಾಕ್ಟ್ಲಿ. ಅಷ್ಟೇ ನೇಚರ್ ಅಲ್ಲ, ಅಲ್ಲ. ನಾವು ಎಲ್ಲಾ ಪ್ಲಾಂಟ್ಸ್ ನಮ್ಮಲ್ಲಿರೋದು ನಮ್ಮಲ್ಲೇ ಯಾವಾಗಲೂ ಆಗಿಲ್ಲ. ನಮ್ಮ ಮೆಣಸಿನಕಾಯಿ ಆಗ್ಲಿ, ನಮ್ಮ ಟೊಮೆಟೊ ಆಗ್ಲಿ, ನಮ್ಮ ಆಲೂಗಡ್ಡೆ ಆಗ್ಲಿ, ಅವೆಲ್ಲ ಬಂದಿರೋದು ಆಚೆಯಿಂದಾನೆ. ಸೊ ಹೌದು, ಅವನ್ನೆಲ್ಲ ನಾವು ಬಯೋ ರಿಸೋರ್ಸಸ್ ಅಂತ ಯಾಕೆ ಕನ್ಸಿಡರ್ ಮಾಡ್ತೀವೋ, ಹಾಗೇನೆ ಹೊರಗಿಂದ ಬರೋ ಪ್ಲಾಂಟ್ಸ್ ನ ನಾವು ನಮ್ಗೆ ಸಿಕ್ಕಿರೋ ಒಂದು ಏನೋ ಅದೃಷ್ಟ ಅಂತ ಅದನ್ನ ಬಯೋಡೈವರ್ಸಿಟಿ ನಮ್ಮ ಜೀವ ವೈವಿಧ್ಯತೆಗೆ ಸೇರಿಸ್ಕೋಬೇಕು ಅದನ್ನ. ಅಲ್ಲ ಸರ್, ಈ ಪ್ರಾಣಿಗಳನ್ನ ಸಸ್ಯಗಳು ತಮ್ಮ ವಂಶೋತ್ಪತ್ತಿ ಹರಡೋದಕ್ಕೆ ಬಳಸ್ಕೊಂಡಿರುವಾಗ ಮನುಷ್ಯನು ಅದರ ಒಂದು ಅಂಗ ಅಲ್ವೇನ್ ಸರ್? ಅಲ್ವಾ, ಅಷ್ಟೇ ಅಲ್ಲ, ಉದಾಹರಣೆಗೆ ಒಂದ್ ಹೇಳ್ತೀನಿ ಕೇಳಿ. ಲ್ಯಾಂಟನ ಗೊತ್ತಲ್ಲ, ಲ್ಯಾಂಟನ ಅದು ಇನ್ವೇಜಿವ್ ಸ್ಪೀಸೀಸ್, ಅದನ್ನ ಸುಡಬೇಕು, ಅದನ್ನ ಕಿತ್ತಾಕ್ಬೇಕು ಅಂತ ಬುಲ್ಡೋಸರ್ ಎಲ್ಲ ಉಪಯೋಗಿಸಿದ್ರು. ಹೌದು, ಆದ್ರೆ ಇತ್ತೀಚೆಗೆ ನಮ್ಮ ಸಂಸ್ಥೆ ಏಟ್ರಿ ಅಂತ ಗೊತ್ತಿರ್ಬೇಕಲ್ಲ ನಿಮ್ಗೆ, ಅದರ ಮೂಲಕ ನಾವು ಅದನ್ನ ಉಪಯೋಗಿಸಕ್ ಶುರು ಮಾಡಿದ್ವಿ ಲ್ಯಾಂಟನ್ ಅನ್ನ. ಹೌದು, ಅದರಿಂದ ಮಕ್ರಿಗಳು ಅಥವಾ ಟೇಬಲ್ಗಳು ಅಥವಾ ಚೇರ್ಗಳು ಇವೆಲ್ಲ ಮಾಡಕ್ ಶುರು ಮಾಡಿದ್ವಿ. ಅದು ಇಟ್ ಬಿಕೇಮ್ ಅವರ್ ರಿಸೋರ್ಸ್, ನಮ್ಮ ಸಂಪತ್ ಆಗೋಯ್ತು, ನಮ್ಮ ಜೀವ ಸಂಪತ್ ಆಗೋಯ್ತು. ಏನ್ ಅದನ್ನ ಏನೋ ವಿನಾಶಕಾರಿ ಕಳೆ ಅಂತ ಏನ್ ಕರಿತಿದ್ರು, ಅದು ಇವತ್ತು ಸಿಗ್ತಾ ಇಲ್ಲ. ಯಾಕಂದ್ರೆ ಅದು ಉಪಯೋಗಿಸಿ ಉಪಯೋಗಿಸಿ ಅದರ ಏನೋ ಅದರ ಮಟ್ಟ ಕಡಿಮೆ ಆಗ್ತಾ ಇದೆ. ಹೌದು ಸೋಲಿಗರು ಅದನ್ನ ಹುಡ್ಕೊಂಡು ಹೋಗ್ತಾರೆ ಈಗ ಬೇಕು ಅಂತ. ಹೌದು, ಈಗ ಇದು ನಮ್ಮ ಇಂಜಿನಿಟಿ ಅಲ್ಲಿ ಇದೆ ಏನು, ಯಾವುದೇ ಒಂದು ವಸ್ತುನ ನಾವು ಹೇಗೆ ಉಪಯೋಗಿಸ್ಕೋಬೇಕು ಅಂತ. ಅದ್ರ ನೀರು ಜಾಸ್ತಿ ಕುಡಿತೆ, ಅದು ಆಚೆಯಿಂದ ಬಂದಿದೆ, ಈ ತರದೆಲ್ಲ ಸುಳ್ಳು ನಂಬಿಕೆಗಳಲ್ಲಿ ಮಾರಣ ಹೋಮ ಆಗ್ತದೆ. ನಿಮ್ಮಂತ ಅವ್ರು ಬಂದು ಲೈವ್ ಗಳಲ್ಲಿ ಮಾತಾಡ್ಬೇಕು ಸಾಮಾಜಿಕ ಜಾಲತಾಣದಲ್ಲಿ, ದಯವಿಟ್ಟು. ಮರಗಳ ಮಾರಣ ಹೋಮ ಆಗ್ತಿದೆ ಸರ್. ಸರ್ ಏನಾದ್ರೂ ಮಾಡಿ ಸರ್ ನೀವು. ಅಲ್ಲ, ಬಟ್ ಅಕೇಶಿಯಾ ಅಂಡ್ ಯುಕಲಿಪ್ಟಸ್ ನ ಕಿತ್ತಾಕಿ ಅಂತ ಹೇಳೋದು ಅದೊಂದು ದಡ್ಡತನ. ಅದು ಐ ಕ್ಯಾನ್ ಡೇರಿಂಗ್ಲಿ ಸೇ ಇಟ್ಸ್ ಹುಚ್ಚುತನ. ಅದು ಬೀಯಿಂಗ್ ಎ ಸಸ್ಯ ವಿಜ್ಞಾನಿ, ಯಾವುದೇ ಜಾಗದಲ್ಲಿ ಬೆಳೀತಾ ಇರೋ ಗಿಡ ಬೆಳೆದ್ರೆ ನಮ್ಗೆ ಅದು ಹಸಿರು ಕೊಡುತ್ತೆ, ಸಂಪತ್ ಕೊಡುತ್ತೆ. ಈಗ ಇನ್ನೋ ಅಲ್ಲಿ ವಾತಾವರಣನೇ ಬದಲಾಗುತ್ತೆ, ಅದರ ಕೆಳಗೆ ಮೈಕ್ರೋಕಾಸಮ್ ಕ್ರಿಯೇಟ್ ಆಗುತ್ತೆ, ಅದರಲ್ಲಿ ಎಷ್ಟೋ ಮೈಕ್ರೋ ಆರ್ಗಾನಿಸಮ್ಸ್ ಬೆಳೀತಾವೆ, ಇನ್ಸೆಕ್ಟ್ಸ್ ಬೆಳೀತಾವೆ, ಪಕ್ಷಿಗಳು ಬರ್ತವೆ. ಸರ್ ನೀವು ಹೇಳದಂಗೆ ಆಕ್ಚುಲಿ ಅಕೇಶಿಯಾದಲ್ಲಿ ನೀಲೋತ್ತಮ ಅನ್ನೋದೇ ನೈಲ್ ನದಿಯ ಪಕ್ಕದಲ್ಲಿ ಇರೋದ್ರಿಂದ ಅದು ಬೆಳೆದಿರೋದ್ರಿಂದ ಅದಕ್ಕೆ ನೀಲಿಮಿಯಾ ಅನ್ನೋ ಅಂತಾರೆ. ಆಕ್ಚುಲಿ ಅದ್ರ ಏನ್ ಗೊತ್ತಾ ಸರ್, ಅದ್ರ ಬ್ಯೂಟಿ ಅದು ಟಾರ್ನ್ಸ್ ಅನ್ನು ಬೆಳೆಸ್ಕೊಳ್ಳದೆ ಇರುವೆಗಳಿಗೋಸ್ಕರ ಅಂತೆ. ಇರುವೆಗಳು ಬೇರೆ ಯಾವ ಮರ ಅಕೇಶಿಯಾ ನಮ್ಮ ಹತ್ರ ಇಲ್ಲ, ಗೊತ್ತು, ಅದು ಆಂಟಕೇಶಿಯಾ ಅಂತ ಕರೀತಾರೆ ಆಫ್ರಿಕಾದಲ್ಲಿ, ಅವು ಅದರ ಸಂತತಿ ಅದೇ ಜಾಸ್ತಿ ಇದೆ. ಅದರದೇ ಅದರ ಬ್ಯೂಟಿ ಹೇಳ್ತಾ ಇರೋದು, ಒಪ್ಕೊಂಡೆ. ಇರುವೆಗಳು ಆ ಮರಕ್ಕೆ ಏನಾದ್ರೂ ಹಾನಿ ಮಾಡೋ ಬೇರೆ ಗಿಡ ಬಂದ್ರೆ ಅದನ್ನ ಇರುವೆಗಳು ಡ್ಯಾಮೇಜ್ ಮಾಡುತ್ತಂತೆ. ಅವು ಎರಡರ ಮಧ್ಯೆ ಸಹಜೀವನ ಇದೆ, ಅದಕ್ಕೆ ಆ ಮುಳ್ಳುಗಳಲ್ಲಿ ಒಳಗಡೆ ಜಾಗ ಮಾಡ್ಕೊಂಡು ಇರುವೆಗಳು ಬದುಕ್ತವೆ. ಪ್ಲಸ್ ಎಲೆಗಳೆಲ್ಲ ಬುಡದಲ್ಲಿ ನೆಕ್ಟರ್ ನ ಬಿಡ್ತದೆ ಗಿಡ, ಅದನ್ನ ತಗೊಂತವೆ. ಎಲೆಗಳ ತುದಿನಲ್ಲಿ ಒಂದು ಪ್ರೋಟೀನ್ ಬಾಡಿ, ಬೆಲ್ಸಿನ್ ಬಾಡಿ ಅಂತ ಬಿಡ್ತದೆ, ಅದನ್ನ ಇರುವೆಗಳು ತಿಂತವೆ. ಆಗ ತಿನ್ಕೊಂಡು ಆ ಇಡೀ ಇರುವೆಗಳ ಇಡೀ ಗೂಡು ಒಂದೇ ಮರದಲ್ಲಿ ನೆಲೆಸಿ ಒಂಥರ ಒನ್ ಟು ಒನ್ ಸಹಜೀವನ. ಅದರದು ಗಿಡನ ಅದು ಕಾಪಾಡುತ್ತೆ, ಆ ಇರುವೆನ ಗಿಡ ಕಾಪಾಡುತ್ತೆ. ಅದು ಆಂಟಕೇಶಿಯಾ ಅಂತ, ಅದು ನಮ್ಮಲ್ಲಿ ಇಲ್ಲ. ಅವು ಗೊತ್ತು ಗೊತ್ತು ಅಲ್ಲ ಹೇಳಿದ್ದು ಅದೊಂದು. ಮತ್ತೆ ಅಕೇಶಿಯಾನ ಆಂಟಿ ರೇಬಿಸ್ಗೂ ಬಳಸ್ತಾ ಇದ್ರು. ಮತ್ತೆ ಇದು ನಮ್ಮ ಪುರುಷತ್ವ ಹಾಳಾಗೋದಕ್ಕೂ ಇದನ್ನ ಮೆಡಿಸಿನ್ ಆಗಿ ಬಳಸ್ತಾರೆ ಸರ್, ಅದನ್ನ ಸರಿ ಅದ್ ಹೋಗೋದು. ನನಗೆ ಗೊತ್ತಿಲ್ಲ. ಇದು ಈ ನಂಬಿಕೆಗಳಿದಾವಲ್ಲ, ಇದನ್ನ ಸ್ವಲ್ಪ ನಾವ್ ಯಾವಾಗ್ಲೂ ಎಚ್ಚರಿಕೆಯಿಂದ ಇರ್ಬೇಕು. ಯಾವ್ದೇ ಗಿಡ ತಗೊಳ್ಳಿ ಏನೋ ನಮ್ಗೆ ಹಳೆ ಕತೆ ಗೊತ್ತಿರ್ಬೇಕಲ್ಲ. ಯಾರೋ ಒಬ್ಬ ಶಿಷ್ಯನ ಕಳಿಸ್ತಾರೆ, ನೀವು ವೈಷ್ಣ್ಯ ಅಲ್ಲದ ಗಿಡ ತಗೊಂಬನ್ನಿ ಅಂತ, ಎಲ್ಲ ತಗೊಂಬರ್ತಾರೆ. ಬಟ್ ಒಬ್ಬ ಶಿಷ್ಯ ತಗೊಂಬರ್ಲೆ, ಅವನೇ ನಮ್ಮ ಸಂಹಿತ ಬರೆದವನು ಅಂತ ಹೇಳ್ತಾರಲ್ಲ. ಹಾಗೆ ಎಲ್ಲಾ ಗಿಡಗಳಲ್ಲೂ ಒಂದಿಲ್ಲ ಒಂದು ಉಪಯೋಗ ಇದ್ದೇ ಇದೆ. ಯಾವುದೂ ಕೂಡ ತೊಂದರೆ ಮಾಡಂತ ಗಿಡ ಅಲ್ಲ. ನಮ್ಮ ಅಲ್ಲ ನಮ್ಮ ರಾಗಿನಲ್ಲಿ ಯಾವ್ದೋ ಕಳೆ ಬಂದ್ರೆ ಅದು ಕಳೆ ಆಗ್ಬೋದು ಅಷ್ಟೇ ಹೊರತು, ಅದೇ ಕಳೆ ಕಾಡಲ್ಲಿ ಇದ್ರೆ ಅದು ನಮ್ಮ ಸಂಪತ್ತು.
ನಮ್ಮ ಬೆಳೆಯಲ್ಲಿ ಯಾವುದೋ ಒಂದು ಬಂದಿದೆ, ಅದು ಕಳೆ ಆದಾಗ ಅದನ್ನ ತೆಗಿಬೇಕಷ್ಟೇ ಹೊರತುನವೇ, ಅದೇ ಗಿಡ ಏನ ಹೇಳದಂಗ ಆಚೆ ಇದ್ರೆ ಅದು ನಮ್ಮ ಸಂಪತ್ತು, ಜೀವ ಸಂಪತ್ತು. ಮತ್ತೆ ಇನ್ನೊಂದ್ಸರಿ ಈ ಜಾಲಿ ಗಿಡಗಳಿದೆಯಲ್ಲ, ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಕೋಟೆ ಕೊತ್ತಲಗಳಲ್ಲೇ ಜಾಸ್ತಿ ಇರುತ್ತೆ. ಯಾಕೆ ಸರ್, ಹಳೇ ಸಂಪ್ರದಾಯಗಳಿರೋ ನಾಗರಿಕತೆ ಇರೋ ಊರುಗಳಲ್ಲಿ ಈ ಜಾಲಿ ಗಿಡಗಳು ಯಾಕೆ ಸರ್ ಹಂಗಿರುತ್ತೆ? ಇಲ್ಲ ಹಾಗಂತಿಲ್ಲ, ಅದು ಅನ್ಡಿಸ್ಟರ್ಬ್ಡ್ ಏರಿಯಾಗಳಲ್ಲೂ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ತಾವ ಅಷ್ಟೇನೆ. ಅದರದ್ದು ಬ್ಯೂಟಿ ಏನ್ ಸರ್ ಅದು ಜಾಲಿದು? ಏನಿಲ್ಲ, ಅದು ಇಂಟ್ರೊಡ್ಯೂಸ್ಡ್ ಪ್ಲಾಂಟೇನೆ ನಮ್ಗೆ. ಬಟ್ ಯಾರು ಹತ್ರ ಹೋಗೋಕಿಲ್ಲ, ಅದರಿಂದ ಉಪಯೋಗ ಏನು ಅಂತ ಹೇಳಿ ಒಂದ್ಸಲ ಜನಕ್ಕೆ. ಇಲ್ಲ ಅದು ಮೇಕೆಗಳು ತಿಂತಾವಲ್ಲ ಅದರ ಇದನ್ನ ಕಾಯಿಗಳನ್ನ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ, ಕರ್ನಾಟಕದ ಜನಕ್ಕೆ ಇದು ಬೇಕಾಗಿತ್ತು. ಸರ್, ನಿಮ್ಮನ್ನ ಸಸ್ಯ ವಿಜ್ಞಾನಿ ಅಂತ ಕರಿಬೋದಾ ನಾವು? ಶೂರ್, ನೋ ಪ್ರಾಬ್ಲಮ್. ನೋಡಿ ನಮಸ್ತೆ ಗೆಳೆಯರೇ, ಇವಾಗ ನಾವು ಮಾತಾಡಿದ್ದು ಯಾರು ಗೊತ್ತಾ, ಕರ್ನಾಟಕದ ಶ್ರೇಷ್ಠ ಬರಹಗಾರರು. ಅವ್ರ ಮುಂದೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ, ಆದರೆ ಹೊಸ ಬರವಣಿಗೆಯನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಿಸಿದ್ರು. ಇದು ವಿಶ್ವದಲ್ಲೇ ಹೊಸ ಶೈಲಿ ಇದು ಬರವಣಿಗೆ. ಇವರು ಸಸ್ಯ ವಿಜ್ಞಾನಿ ಅಹೋರಾತ್ರ, ಇವರಿಂದ ತುಂಬ ಕಲ್ತಿದ್ದಾನೆ ಇವರ ಬರಹಗಳಿಂದ. ಇವರನ್ನು ನಂಬಿ ಅಹೋರಾತ್ರ ಹೇಳ್ತಾ ಇದ್ದಾನೆ, ಜಗತ್ತಿನಲ್ಲಿ ಯಾವ ವೃಕ್ಷ ಆಗಲಿ ಪ್ರಾಣಿ ಆಗಲಿ ಅದು ಜಗತ್ತಿಗೆ ಭಾರ ಅಲ್ಲ, ಎಲ್ಲ ಪ್ರಕೃತಿ ಅಮ್ಮನ, ನೇಸರಮ್ಮನ, ಪರಿಸರಮ್ಮನ ಮಕ್ಕಳು ಅವರು. ಅವರನ್ನು ಉಪಯೋಗ ಇಲ್ಲದೆ ಪರಿಸರ ಇಟ್ಕೊಳ್ಳೋದಿಲ್ಲ. ನೀಲಗಿರಿ ತೆಗಿರಿ ಅಂದರೆ ನಮ್ಮ ಗುಣಿ ನಾವೇ ತೋಡ್ಕೊಂಡಂಗೆ. ದಯವಿಟ್ಟು ಇನ್ನಷ್ಟು ಮರಗಳು ಹಾಕೋದಕ್ಕೆ ಜಾಗ ಇದೆ, ನಾವು ಅದನ್ನು ತೆಗೆದು ಇದನ್ನು ಹಾಕಬೇಕು ಅನ್ನೋದಿಲ್ಲ. ಮತ್ತೆ ಈ ನಮ್ಮ ಪ್ರಕೃತಿಯ ಪರಿಸರ ಸಂಪತ್ತು ಹೇಗಿದೆ ಅಂದರೆ ನಮ್ಮ ಈ ಸಸ್ಯ ವಿಜ್ಞಾನಿಯ ಮುಂದೆ ಅವರ ಬರಹಾನೇ ಒಂದು ನಂಬಿ ಹೇಳ್ತಾ ಇದ್ದೀನಿ. ಸಸ್ಯ ತನ್ನ ಮರಗಳನ್ನು, ತನ್ನ ಮರಿಗಳನ್ನು, ತನ್ನ ಬೀಜಗಳನ್ನು ತಾನೇ ಹರಡೋ ಶಕ್ತಿ ಹೊಂದಿದೆ. ಮಾನವ ಅದನ್ನು ಹಾನಿ ಮಾಡಿದ್ರೆ ಸಾಕಾಗಿದೆ. ನಾನು ಇನ್ನೊಂದು ವಿಷಯ ಹೇಳ ನಟೇಶ್ ಅವರೇ. ಹೇಳಿ ಸರ್. ನಾವು ಮಾತಾಡ್ತಾ ಇರೋ ಹಾಗೆ ಅಕೇಶಿಯಾ ಅನ್ನೋನು ನೀಲಗಿರಿ ಮಾತಾಡ್ತೇವೆ ಅನ್ಕೊಳ್ಳೋಣ. ಮನುಷ್ಯನಿಂದ ನಮ್ಗೆ ಕಷ್ಟ ಆಗ್ತದೆ, ಮನುಷ್ಯನ ನಾಶ ಮಾಡ್ಬೇಕು ನಾವು ಅಂತ ಹೇಳ್ಕೊಂಡ್ರೆ ನಾವು ಒಪ್ತೀವ ಅದಕ್ಕೆ? ಇಲ್ಲ ಇಲ್ಲ, ಹಾಗೆ ನಾವು ಮಾತಾಡ್ಕೊಂತಿರೋದು ಈಗ ಏನೋ ನೀಲಗಿರಿ ಮತ್ತು ಅಕೇಶಿಯಾ ನಮ್ಗೆ ಸರಿ ಇಲ್ಲ ಕಿತ್ತಾಕೊಳ್ಳೋಣ ಅಂತ. ನಮ್ಗೆ ಯಾವ ಹಕ್ಕಿದೆ ಯಾವುದೇ ಗಿಡ? ಓಕೆ ಸರ್, ಇನ್ನೊಂದು, ಮೂರುಗಳಲ್ಲಿ ಸರ್ ಎಜುಕೇಟೆಡ್ ಇದಾರೆ ಎಲ್ಲರೂ, ಡಿಗ್ರಿ ಹೋಲ್ಡರ್ಸ್, ಆದ್ರೆ ಪಾಂಪ್ಲೆಟ್ ಹೊಡಿತಾರೆ, ಮೊಳೆಗಳು ಹೊಡಿತಾರೆ, ಕಾಂಕ್ರೀಟ್ ರೂಟ್ ಲೆವೆಲ್ ಹಾಕ್ಬಿಡ್ತಾರೆ ಸರ್. ಇಲ್ಲ ಅದೇನೋ ಹೇಳಿದ್ರಲ್ಲ ಎಲ್ಲ ಎಜುಕೇಟೆಡ್ ಅಂತ, ಡಿಗ್ರಿ ಬಂದ ತಕ್ಷಣ ಎಜುಕೇಶನ್ ಬರುತ್ತೆ ಅಂತ. ಏನ್ ಮಾಡೋದು ಬಾಬು, ರೂಟ್ಗೆ ನೀರು ಹೋಗೋದು ಗೊತ್ತಿಲ್ಲ ಅಂದ್ಮೇಲೆ ಎಜುಕೇಶನ್ ಏನಕ್ಕೆ ಅಂತ ನಾನು ಹೇಳಿದ್ದೆಲ್ಲ ಹೇಳಿದ್ನಲ್ಲ, ಡಿಗ್ರಿ ಬಂದ ತಕ್ಷಣ ಎಜುಕೇಟೆಡ್ ಆಗಿದ್ದಾರೆ ಅಂತ ಅನ್ಕೊಳ್ಳೋದು ತಪ್ಪಲ್ವಾ? ತಪ್ಪು, ಅದಕ್ಕೆ ನಿಮ್ಗೆ ಹೇಳ್ತಾ ಇದೀನಿ, ಇದನ್ನ ನಮ್ಮ ಕರ್ನಾಟಕದ ಜನತೆ ಎಲ್ಲ ಕೇಳ್ತಾ ಇದಾರೆ ನಮ್ಮಿಬ್ಬರ ಮಾತು. ಇದನ್ನ ಎಲ್ಲಾರ್ಗೂ ಎಲ್ಲಾರ್ಗೂ ಗೊತ್ತಾಗ್ಲಿ, ಅವ್ರ ಮನೆ ಮುಂದೆ ಇರೋ ಮರಕ್ಕಾಗಿರೋ ಆನೆಯನ್ನ ಸರಿಪಡಿಸೋಣ ಸರ್. ನಿಜ. ಸರ್, ಇವತ್ತು ನಿಜವಾಗ್ಲು ನಮ್ಗೆ ಬ್ಲೆಸ್ಸಿಂಗ್ ನೀವು ಮಾತಿಗೆ ಸಿಕ್ಕಿದ್ರಿ. ಓಕೆ, ತುಂಬಾ ತುಂಬಾ ಸಂತೋಷ ಗೆಳೆಯರೇ, ಇಂಥ ವ್ಯಕ್ತಿನ ನಾವು ಮಾತಾಡಿದ್ವಿ ಇವತ್ತು. ಇವ್ರ ಹತ್ರ ಮಾತಾಡಿದ್ರೇನೆ ಒಂದು ಪಾಸಿಟಿವ್ ಫೀಲಿಂಗ್ಸ್ ಬರುತ್ತೆ. ಧನ್ಯವಾದ ಅಹೋರಾತ್ರ. ನಮಸ್ಕಾರ ನಟೇಶ್, ಥ್ಯಾಂಕ್ ಯು, ಬಾಯ್ ಬಾಯ್.